ನಮಸ್ಕಾರ. ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮೇ 9 ಗಲಭೆ ದಾಖಲಾಗಿರುವ 3 ಪ್ರಕರಣದಲ್ಲಿ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ನಿರೀಕ್ಷಣಾ ಜಾಮೀನು ನೀಡಲು ನ್ಯಾಯಾಲಯವೊಂದು ನಿರಾಕರಿಸಿದೆ. ಅಲ್ಲದೆ ಕಸ್ಟಡಿಗೆ ಪಡೆದುಕೊಂಡು ತನಿಖೆ ನಡೆಸಲು ಪೊಲೀಸರಿಗೆ ಅನುಮತಿ ನೀಡಿದೆ. ತಮ್ಮ ಬಂಧನದ ಬಳಿಕ 2023 ಮೇ 9 ಜೆನ್ನಾ ಹೌಸ್ ಅಂತಲೇ ಪ್ರಖ್ಯಾತಿ ಪಡೆದಿರುವ ಕಾಪ್ಸ್ ಕಮಾಂಡರ್ ಹೌಸ್, ಅಸ್ಕಾರಿ ಟವರ್ ಹಾಗೂ ಶಾದ್ಮಾನ್ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸೋಕೆ ಪ್ರಚೋದನೆ ನೀಡಿದ ಆರೋಪ ಇಮ್ರಾನ್ ಖಾನ್ ಅವರ ಮೇಲಿದೆ. ಸದ್ಯ ಅವರ ಮೇಲೆ 200 ಹೆಚ್ಚು ಅಧಿಕ ಪ್ರಕರಣಗಳು ದಾಖಲಾಗಿದ್ದು ಕಳೆದ ವರ್ಷ ಆಗಸ್ಟ್ನಿಂದ ಇವರು ಜೈಲಿನಲ್ಲಿದ್ದಾರೆ. ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಲು ಇಮ್ರಾನ್ ಖಾನ್ ಅವರನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಬೇಕಾಗಿದೆ ಅಂತ ಭಯೋತ್ಪಾದನಾ ನಿಗ್ರಹ ನ್ಯಾಯಾಲಯದ ನ್ಯಾಯಮೂರ್ತಿ ಖಾಲಿದ್ ಆರ್ಷದ್ ಅವರು ವಿಚಾರಣೆ ವೇಳೆ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಪುರಸ್ಕರಿಸಲು ನಿರಾಕರಿಸಿದ್ದಾರೆ. ನಿರಾಶ್ರಿತರ ಕೇಂದ್ರವಾಗಿ ಮಾರ್ಪಾಟಾಗಿದ್ದ ದಕ್ಷಿಣ ಗಾಜಾದ ಶಾಲೆಯೊಂದರ ಮೇಲೆ ಇಸ್ರೇಲಿ ಪಡೆಗಳು ಮಂಗಳವಾರ ನಡೆಸಿದ ವಾಯುದಾಳಿಗೆ ಕನಿಷ್ಠ 25 ಪ್ಯಾಲೆಸ್ಟೀನಿಯರು ಸಾವಿಗೀಡಾಗಿದ್ದಾರೆ. ಶಾಲೆಯ ಪ್ರವೇಶ ದ್ವಾರದ ಬಳಿಯೇ ದಾಳಿ ನಡೆದಿದ್ದು ಕನಿಷ್ಠ 7 ಮಹಿಳೆಯರು ಹಾಗೂ ಮಕ್ಕಳು ಸಾವಿಗೀಡಾಗಿದ್ದಾರೆ. ಈ ಸಂಖ್ಯೆ ಹೆಚ್ಚಳವಾಗುವಂತಹ ಸಾಧ್ಯತೆ ಕೂಡ ಇದೆ. ಉತ್ತರ ಭಾಗದಲ್ಲಿ ನಡೆದ ಈ ಭಾರಿ ಬಾಂಬ್ ದಾಳಿಯಿಂದಾಗಿ ಗಾಜಾದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಬಂದಾಗಿದ್ದು ಸಾವಿರಾರು ಮಂದಿ ಆಶ್ರಯ ಹುಡುಕಿಕೊಂಡು ವಲಸೆ ಹೋಗಿದ್ದಾರೆ. ಕಳೆದ 9 ತಿಂಗಳಿನಿಂದ ಪ್ಯಾಲೆಸ್ಟೀನ್ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಿದ್ದು ಗಾಜಾ ಹಾಗೂ ಅದರ ಸುತ್ತಮುತ್ತ ಇರುವಂತಹ ನಗರ ಪ್ರದೇಶಗಳು ಇಸ್ರೇಲಿ ಪಡೆಗಳ ದಾಳಿಗೆ ಸಿಲುಕಿ ನೆಲಸಮವಾಗಿದೆ. ಯುದ್ಧ ಪ್ರಾರಂಭವಾದ ಬಳಿಕ ಹಲವು ನಾಗರಿಕರು ವಲಸೆ ಹೋಗಿದ್ದು ಸಾವಿರಾರು ಪ್ಯಾಲೆಸ್ಟೀನಿಯರು ಉತ್ತರ ಭಾಗದಲ್ಲಿ ಉಳಿದಿದ್ರು. ಯಾವುದಾದ್ರೂ ಚಲಿಸುವ ವಸ್ತು ಕಂಡ್ರೆ ಇಸ್ರೇಲ್ ಯುದ್ಧ ವಿಮಾನಗಳು ಹಾಗೂ ಡ್ರೋನ್ಗಳು ದಾಳಿ ನಡೆಸ್ತಾ ಇದೆ. ಟ್ಯಾಂಕ್ಗಳು ಕೇಂದ್ರ ಭಾಗದ ಜಿಲ್ಲೆಗಳತ್ತ ತೆರಳಿದೆ ಅಂತ ಗಾಜಾ ನಗರದಿಂದ ತಮ್ಮ ಸಂಬಂಧಿಕರು ಇರುವ ತುಫಾ ಜಿಲ್ಲೆಗೆ ವಲಸೆ ಹೋಗಿರುವ ಸ್ಥಳೀಯರು ತಿಳಿಸಿದ್ದಾರೆ. ಬ್ರಿಟನ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವೈವಿಧ್ಯ ರೀತಿಯ ಲಿಂಗ ಮತ್ತು ಜನಾಂಗವನ್ನು ಒಳಗೊಂಡಿರುವ ಬ್ರಿಟನ್ ಸಂಸತ್ತನ್ನು ಉದ್ದೇಶಿಸಿ ಪ್ರಧಾನಿ ಕೀರ್ ಸ್ಟಾರ್ಮರ್ ಮಂಗಳವಾರ ಭಾಷಣ ಮಾಡಿದ್ದಾರೆ. ಪ್ರಧಾನಿಯಾಗಿ ಅವರು ಸಂಸತ್ತನ್ನು ಉದ್ದೇಶಿಸಿ ಮಾಡಿದ ಮೊದಲ ಭಾಷಣ ಇದಾಗಿತ್ತು. ಇನ್ನು ಸ್ಟಾರ್ಮರ್ ಅವರಿಗೆ ಶುಭ ಕೋರಿದ ಪ್ರತಿಪಕ್ಷದ ನಾಯಕ ರಿಷಿ ಸುನಾಕ್ ಅವರು ಎದುರಿಸಬೇಕಾದ ಹಲವು ಸವಾಲುಗಳಿವೆ ಅಂತ ಹೇಳಿದ್ದಾರೆ. ರಾಜಕೀಯವು ಉತ್ತಮ ಕೆಲಸಗಳಿಗಾಗಿ ಇರುವ ಪಡೆಯ ರೀತಿ ಕಾಣುವಂತೆ ಉತ್ತಮ ಹೊಣೆಗಾರಿಕೆ ನಮ್ಮ ಮೇಲಿದೆ. ನಮ್ಮ ರಾಜಕೀಯ ವಿರೋಧಗಳು ಏನೇ ಇರಲಿ, ದೇಶಕ್ಕಾಗಿ ಒಂದಾಗಿ ಮುನ್ನಡೆಯೋಕೆ ಇದು ಸುಸಂದರ್ಭ. ಹೊಸ ಸಂಸತ್ತನ್ನ ಸೇವೆಗಳ ಸಂಸತ್ತಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಗಾಜಾಪಟ್ಟಿಯಲ್ಲಿ ಮತ್ತೆ ಸಂಘಟಿತರಾಗುತ್ತಿರುವ ಉಗ್ರಗಾಮಿಗಳ ಶೋಧಕ್ಕಾಗಿ ಇಸ್ರೇಲ್ ಸೇನಾಪಡೆ ತನ್ನ ಕಾರ್ಯಾಚರಣೆಯನ್ನು ಮತ್ತಷ್ಟು ಬಿರುಸುಗೊಳಿಸಿದೆ. ಗಾಜಾ ನಗರದಲ್ಲಿ ಈಚೆಗೆ ನಡೆದಂತಹ ದಾಳಿಗಳು ಮತ್ತು ಸ್ಥಳಾಂತರ, ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆ ಕುರಿತಂತೆ ದೀರ್ಘಾವಧಿಯಿಂದ ನಡೆಯುತ್ತಿರುವಂತಹ ಮಾತುಕತೆಗೆ ಅಡ್ಡಿಯಾಗಬಹುದು ಅಂತ ಹಮಾಸ್ ಎಚ್ಚರಿಸಿದೆ. ಉತ್ತರ ಗಾಜಾದಲ್ಲಿ ಬೀಡು ಬಿಟ್ಟಿದ್ದ ಉಗ್ರಗಾಮಿಗಳನ್ನು ಸೆದೆಬಡಿಯಲಾಗಿದೆ ಅಂತ ತಿಂಗಳ ಹಿಂದಷ್ಟೇ ಹೇಳಿದ್ದಂತ ಇಸ್ರೇಲ್ ಸೇನೆಯು ಇದೀಗ ಈ ಭಾಗದಲ್ಲೇ ಮತ್ತೆ ಉಗ್ರರೊಂದಿಗೆ ಹೋರಾಟ ನಡೆಸಿದೆ. ದಾಳಿಗೂ ಮುನ್ನ ಸೇನೆಯು ಸ್ಥಳಾಂತರಕ್ಕೆ ಸೂಚಿಸಿದೆ. ನಾವು ಎಲ್ಲಿಯೂ ಸುರಕ್ಷಿತವಾಗಿಲ್ಲ ಅಂತ ಪ್ಯಾಲೆಸ್ಟೀನಿಯರು ಹೇಳಿದ್ದಾರೆ. ಸುಮಾರು 23 ಜನರು ಸ್ಥಳಾಂತರಗೊಂಡಿದ್ದು ಟೆಂಟ್ಗಳಲ್ಲಿ ನೆಲೆಸಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದ ಜಿಲ್ಲೆಯಲ್ಲಿ ಅರೆಸೇನಾ ಪಡೆಯ 3 ಯೋಧರನ್ನ ಭಯೋತ್ಪಾದಕರು ಅಪಹರಿಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಯೋಧರು ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ದಂತ ವೇಳೆ ಮಾರ್ಗ ಮಧ್ಯೆ ಕಾರನ್ನ ಅಡ್ಡಗಟ್ಟಿ ಅಪಹರಿಸಲಾಗಿದೆ. ನಂತರ ಯೋಧರ ಎಟಿಎಂ ಕಾರ್ಡ್ ಮತ್ತು ಗುರುತಿನ ಚೀಟಿಯನ್ನ ಕಾರಿನ ಚಾಲಕನಿಗೆ ನೀಡಿದ್ದಾರೆ. ಯೋಧರು ರಜೆಯ ಮೇಲೆ ಮನೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಅಪಹರಣ ನಡೆದಿದೆ ಅಂತ ಚಾಲಕ ಪೊಲೀಸರಿಗೆ ತಿಳಿಸಿದ್ದಾರೆ. ಕಳೆದ ತಿಂಗಳು ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಭಯೋತ್ಪಾದಕರು ಕನಿಷ್ಠ 13 ಕಾರ್ಮಿಕರನ್ನು ಅಪಹರಣ ಮಾಡಿದ್ರು. ಇದಾದ ಕೆಲ ಗಂಟೆಗಳ ಒಳಗಾಗಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು 9 ಮಂದಿಯನ್ನು ರಕ್ಷಿಸಿದ್ರು. ಇನ್ನು 4 ಉಗ್ರರ ವಶದಲ್ಲೇ ಇದ್ದಾರೆ. ಯುಕ್ರೇನ್ನ ಕೇವ್ನ ಮಕ್ಕಳ ಆಸ್ಪತ್ರೆ ಮೇಲೆ ರಷ್ಯಾ ನಡೆಸಿದ ಭೀಕರ ಕ್ಷಿಪಣಿ ದಾಳಿಯಿಂದಾಗಿ ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ 2 ದಿನವೂ ಮುಂದುವರೆದಿದೆ. ದಾಳಿಯಲ್ಲಿ 38 ಮಂದಿ ಮೃತಪಟ್ಟಿದ್ದಾರೆ ಮತ್ತು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ ಅಂತ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಹಲವು ತಿಂಗಳುಗಳಲ್ಲೇ ಕೀವ್ನಲ್ಲಿ ನಡೆದ ಅತಿದೊಡ್ಡ ದಾಳಿ ಇದಾಗಿದ್ದು ನಗರದ 10 ಜಿಲ್ಲೆಗಳ ಪೈಕಿ 7 ಜಿಲ್ಲೆಗಳು ಹಾನಿಗೊಳಗಾಗಿದೆ. ಯುಕ್ರೇನ್ನ ಅತಿದೊಡ್ಡ ಮಕ್ಕಳ ಆಸ್ಪತ್ರೆ ಇಮ್ಖಾಡಿಟ್ ಮೇಲಿನ ದಾಳಿಯು ವಿಶ್ವದ ಗಮನವನ್ನು ಸೆಳೆದಿದೆ. ಈ ಮಧ್ಯೆ ಆಸ್ಪತ್ರೆ ಮೇಲಿನ ದಾಳಿ ಹೊಣೆಯನ್ನು ಹೊತ್ಕೊಳ್ಳೋಕೆ ರಷ್ಯಾ ನಿರಾಕರಿಸಿದೆ. ಇಂಡೋನೇಷ್ಯಾದ ಸುಲ್ವೇಸಿ ದ್ವೀಪದಲ್ಲಿರುವ ಅನಧಿಕೃತ ಚಿನ್ನದ ಗಣಿ ಪ್ರದೇಶದಲ್ಲಿ ಸಂಭವಿಸಿದ್ದ ಭೂಕುಸಿತದಿಂದಾಗಿ ಅವಶೇಷಗಳಡಿ ಸಿಲುಕಿರುವ 12 ಜನರ ರಕ್ಷಣೆಗಾಗಿ ರಕ್ಷಣಾ ಸಿಬ್ಬಂದಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಭೂಕುಸಿತದಿಂದಾಗಿ ಕನಿಷ್ಠ 23 ಜನರು ಮೃತಪಟ್ಟಿದ್ದು ಬೆಟ್ಟ ಪ್ರದೇಶವಾಗಿರುವಂತಹ ಬೋನ್ ಬೊಲಾಂಗೋ ಗ್ರಾಮದಲ್ಲಿ ಭಾನುವಾರ ಸಂಜೆ 100 ಹೆಚ್ಚು ಜನರು ಗಣಿಗಾರಿಕೆಯಲ್ಲಿ ತೊಡಗಿದ್ರು. ಆಗ ಭೂಕುಸಿತ ಉಂಟಾಗಿ ಹಲವರು ಸಿಲುಕಾಕೊಂಡಿದ್ರು. ಮಂಗಳವಾರ ಅವರ ಶವಗಳನ್ನು ಹೊರತೆಗೆಯಲಾಗಿದ್ದು ಭೂಕುಸಿತದ ಸಂದರ್ಭದಲ್ಲಿ ಮಣ್ಣಿನಡಿ ಸಿಲುಕೋದ್ರಿಂದ
66 ಗ್ರಾಮಸ್ಥರು ಪಾರಾಗಿದ್ದು 23 ಜನರನ್ನ ಗ್ರಾಮಸ್ಥರೇ ಪಾರ್ ಮಾಡಿದ್ರು. ಮೃತಪಟ್ಟ 23 ಜನರ ಶವಗಳನ್ನ ತೆಗೆಯಲಾಗಿದ್ದು ಮೃತರಲ್ಲಿ 4 ವರ್ಷದ ಬಾಲಕ, 3 ಮಹಿಳೆಯರು ಸೇರಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟೀಯ ಭದ್ರತಾ ಹಿತಾಸಕ್ತಿಯಿಂದ ದೂರವಾಣಿ ಕರೆ, ಸಂದೇಶಗಳನ್ನು ಪತ್ತೆ ಹಚ್ಚಲು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐಗೆ ಮಂಗಳವಾರ ಔಪಚಾರಿಕವಾಗಿ ಅನುಮೋದನೆ ನೀಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ತಂತ್ರಜ್ಞಾನ ಮತ್ತು ದೂರಸಂಪರ್ಕ ಸಚಿವಾಲಯವು ಪಾಕಿಸ್ತಾನ ದೂರಸಂಪರ್ಕ ಕಾಯ್ದೆ 1996 ಅಡಿಯಲ್ಲಿ ಪ್ರಕಟಣೆ ಹೊರಡಿಸಿದೆ. ರಾಷ್ಟೀಯ ಭದ್ರತೆ ದೃಷ್ಟಿಯಿಂದ ಸೆಕ್ಷನ್ 54 ಅಡಿಯಲ್ಲಿ ಐಎಸ್ಐ ಅಧಿಕಾರಿಗಳು ದೂರವಾಣಿ ಕರೆಗಳು ಮತ್ತು ಸಂದೇಶಗಳನ್ನು ಪತ್ತೆ ಮಾಡಲು ಅವಕಾಶ ನೀಡಲಾಗ್ತಾ ಇದೆ ಅಂತ ತಿಳಿಸಿದೆ. ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಂಡ ನಂತರ ಪ್ರಕಟಣೆ ಹೊರಡಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ. ಟ್ರೈನ್ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದ 25 ವರ್ಷದ ಭಾರತೀಯ ವಿದ್ಯಾರ್ಥಿ ನ್ಯೂಯಾರ್ಕ್ನ ಆಲ್ಬನಿಯಲ್ಲಿರುವ ಜಲಪಾತದಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಮೃತ ವಿದ್ಯಾರ್ಥಿಯನ್ನ ಸಾಯಿ ಸೂರ್ಯ ಅವಿನಾಶ್ ಗಡ್ಡೆ ಅಂತ ಗುರುತಿಸಲಾಗಿದ್ದು ಜುಲೈ 7 ಬಾರ್ಬರ್ ವಿಲ್ಲೆ ಫಾಲ್ಸ್ನಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ದುಃಖದಲ್ಲಿರುವ ಅವರ ಕುಟುಂಬ ಮತ್ತು ಸ್ನೇಹಿತರಿಗೆ ತೀವ್ರ ಸಂತಾಪಗಳು. ಸೂರ್ಯ ಅವರ ಪಾರ್ಥಿವ ಶರೀರವನ್ನು ಭಾರತಕ್ಕೆ ಸಾಗಿಸಲು ಅಗತ್ಯವಿರುವ ಎನ್ಒಸಿ ವಿತರಣೆ ಸೇರಿದಂತೆ ಕುಟುಂಬಕ್ಕೆ ಅಗತ್ಯ ನೆರವು ನೀಡಲಾಗುವುದು ಅಂತ ಭಾರತೀಯ ಕಾನ್ಸುಲೇಟ್ ಜನರಲ್ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವರದಿಗಳ ಪ್ರಕಾರ ಸಾಯಿ ಸೂರ್ಯ ಭಾರತದ ತೆಲಂಗಾಣ ರಾಜ್ಯದವರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ರಷ್ಯಾ ಭೇಟಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಸಂವಾದಕ್ಕೆ ಯುಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸೋಮವಾರ ರಷ್ಯಾದ ದಾಳಿಯನ್ನು ಉಲ್ಲೇಖಿಸಿದ್ದಾರೆ. ಈ ದಾಳಿಯಲ್ಲಿ ಕೀವ್ನ ಮಕ್ಕಳ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿಯ ನಂತರ 3 ಮಕ್ಕಳು ಸೇರಿದಂತೆ ಕನಿಷ್ಠ 37 ಜನರು ಸಾವನ್ನಪ್ಪಿದ್ದಾರೆ. ಈ ದಾಳಿಯಿಂದ ಶಾಲೆಗಳು ಮತ್ತು ಹೆರಿಗೆ ಆಸ್ಪತ್ರೆಗಳು ಸೇರಿದಂತೆ ಸುಮಾರು 100 ಕಟ್ಟಡಗಳಿಗೆ ಹಾನಿಯಾಗಿದೆ. ತಮ್ಮ ಟ್ವೀಟ್ನಲ್ಲಿ ಬಾಂಬ್ ದಾಳಿಗೊಳಗಾದ ಆಸ್ಪತ್ರೆ ಮತ್ತು ಆಂಬ್ಯುಲೆನ್ಸ್ನಲ್ಲಿರುವ ಶಿಶುಗಳ ಛಾಯಾಚಿತ್ರವನ್ನು ಪೋಸ್ಟ್ ಮಾಡಿರುವ ಯುಕ್ರೇನ್ ಅಧ್ಯಕ್ಷ ಪ್ರಧಾನಿ ಮೋದಿಯವರು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರನ್ನು ಅಪ್ಪಿಕೊಂಡಿದ್ದು ಭಾರಿ ನಿರಾಸೆ ತಂದಿದೆ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಮಾಸ್ಕೋದಲ್ಲಿ ಅಧ್ಯಕ್ಷ ಪುಟಿನ್ ಅವರನ್ನು ಭೇಟಿಯಾಗಿ ತಪ್ಪಿಕೊಂಡಿದ್ದನ್ನು ಉಲ್ಲೇಖಿಸಿರುವ ಅವರು ದಾಳಿ ನಡೆದ ಈ ದಿನದಂದು ಮಾಸ್ಕೋದಲ್ಲಿ ವಿಶ್ವದ ಅತ್ಯಂತ ರಕ್ತಸಿಕ್ತ ಕ್ರಿಮಿನಲ್ನನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕ ತಪ್ಪಿಕೊಂಡಿರೋದನ್ನು ನೋಡೋದು ಶಾಂತಿಯ ಪ್ರಯತ್ನಗಳಿಗೆ ಭಾರಿ ನಿರಾಶೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ರಾಜಧಾನಿ ಕೀವ್ನಲ್ಲಿರುವ ಮಕ್ಕಳ ಆಸ್ಪತ್ರೆ ಮೇಲಿನ ದಾಳಿಯ ಕುರಿತು ಮಾತನಾಡಿದ ಜೆಲೆನ್ಸ್ಕಿ, ರಷ್ಯಾದ ಕ್ರೂರ ಕ್ಷಿಪಣಿ ದಾಳಿಯ ಪರಿಣಾಮವಾಗಿ ಯುಕ್ರೇನ್ನಲ್ಲಿ ಇಂದು 37 ಜನರು ಸಾವನ್ನಪ್ಪಿದ್ದಾರೆ. ಅವರಲ್ಲಿ 3 ಮಕ್ಕಳು ಮತ್ತು 13 ಮಹಿಳೆಯರು ಸೇರಿದಂತೆ 170 ಜನರು ಗಾಯಗೊಂಡಿದ್ದಾರೆ. ಯುವ ಕ್ಯಾನ್ಸರ್ ರೋಗಿಗಳನ್ನು ಗುರಿಯಾಗಿಟ್ಟುಕೊಂಡು ರಷ್ಯಾದ ಕ್ಷಿಪಣಿಯು ಯುಕ್ರೇನ್ನ ಅತಿದೊಡ್ಡ ಮಕ್ಕಳ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.